ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ಚೈನ್ ಕಳ್ಳ, ಹಾಡ ಹಗಲೆ ಕಳ್ಳನ ಕೈ ಚಳಕ, ಸಾರ್ವಜನಿಕರಿಂದ ಕಳ್ಳನಿಗೆ ಧರ್ಮದೇಟು. ಹೌದು, ಚಳ್ಳಕೆರೆ ಪೊಲೀಸರ ನಿದ್ದೆಗೆಡಿಸಿದ ಕಳ್ಳರು ಇಡೀ ನಗರದಲ್ಲಿ ಒಂದಿಲ್ಲೊಂದು ಕಳ್ಳತನ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಕಳಂಕ ತರುವ ನಿಟ್ಟಿನಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸುತ್ತಿದ್ದರು. ಆದರೆ ಚಳ್ಳಕೆರೆ ಪೊಲೀಸರ ಸೂಕ್ಷ್ಮ ಕಾರ್ಯಾಚರಣೆ ಮೂಲಕ ಕಳ್ಳರ ಮೇಲೆ ಹದ್ದಿನ ಕಣ್ಣು ಇಡುವ ಮೂಲಕ ಒಬ್ಬೊಬ್ಬರನ್ನೇ ಎಡೆಮುರೆ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇನ್ನು ಕಳೆದ ದಿನಗಳಲ್ಲಿ ವರ್ಗಾವಣೆ ಮೂಲಕ ಠಾಣೆಗೆ ಇನ್ಸ್ಪೆಕ್ಟರ್ ಉಮೇಶ್ ಅಧಿಕಾರ ವಹಿಸಿದಾಗಿನಿಂದ ಕಳ್ಳರ ಹಾವಳಿ ಇರಲಿಲ್ಲ. ಆದರೆ ಇಂದು ಏಕಾಏಕಿ ಮದಕರಿ ನಗರದಲ್ಲಿ ಮಹಿಳೆಯ ಕೊರಳಲ್ಲಿದ್ದಂತಹ ಸರವನ್ನ ಕದ್ದು ಪರಾರಿಯಾಗುತ್ತಿದ್ದ ಸರಗಳ್ಳನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಗೂಸ ನೀಡಿದ ಸ್ಥಳೀಯರ ಸಹಕಾರದಿಂದ ಕಳ್ಳನು ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ಚೈನ್ ಕಳ್ಳತನ ಮಾಡಿ ಕದ್ದೊಯ್ಯುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಚಳ್ಳಕೆರೆ ನಗರದ ಮದಕರಿ ನಗರದಲ್ಲಿ ಬುಧವಾರ ಬೆಳಗ್ಗೆ 11 ಗಂಟೆ ಸುಮಾರಿನಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ಮದಕರಿ ನಗರದ ತಿಮ್ಮಪ್ಪ ರಸ್ತೆಯಲ್ಲಿ ನಡೆದು ಹೋಗುವಾಗ ಕೊರಳಲ್ಲಿದ್ದಂತಹ ಚಿನ್ನದ ಸರವನ್ನ ಜಗರಿಸಿ ಪರಾರಿಯಾಗುವಾಗ ಸ್ಥಳೀಯರು ಪ್ರಾಣದ ಹಂಗು ತೊರೆದು ಕಳ್ಳನನ್ನ ಸೆರೆ ಹಿಡಿದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದೇಟು ನೀಡಿದ್ದಾರೆ. ಮತ್ತೊಬ್ಬ ಕಳ್ಳ ಪರಾರಿಯಾಗಿದ್ದಾನೆ, ನಂತರ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಕಳ್ಳನಿಗೆ ಮಹಿಳೆಯರು ಸೇರಿದಂತೆ ಧರ್ಮದೇಟು ನೀಡುತ್ತಿರುವ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ನು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗ್ತಿದೆ.